ಕೂದಲು ಉದುರುವಿಕೆಯ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ. ಪೋಷಕಾಂಶಗಳ ಜೊತೆಗೆ ಪ್ರಾಣಶಕ್ತಿ ಬಹಳ ಮುಖ್ಯ. ಈ ಹೇರ್ ಫಾಲಿಂಗ್ ಅನ್ನ ಕ್ರಿಮಿ ರೋಗ ಅಂತಲೂ ಕೂಡ ಕರೀತಾರೆ. ಕೂದಲಿನ ಆ ಒಂದು ಬುಡಗಳ ಒಂದು ನಿಶಕ್ತಿ ನಿಸತ್ವ, ಇವುಗಳನ್ನು ಸರಿಪಡಿಸ್ಕೊಳ್ಳೋದು ಹೇಗೆ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ ತರಡು ಹತ್ತಿರ ಮುರುಕಟ್ಟೆ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹೇರ್ ಫಾಲ್ ಟಿಪ್ಸ್ ಇನ್ ಕನ್ನಡ, ಕೂದಲು ಉದುರುವಿಕೆಯ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ. ಮೂರು ವಿಭಿನ್ನ ಕಾರಣಗಳು, ಪ್ರಮುಖ ಕಾರಣಗಳು. ಒಂದು, ಕೂದಲಿಗೆ ಬೇಕಾಗಿರೋ ಪೋಷಕಾಂಶಗಳ ಕೊರತೆ. ಎರಡನೇದ್ದು, ಕೂದಲಿಗೆ ಬೇಕಾಗಿರುವ ಪ್ರಾಣಶಕ್ತಿಯ ಕೊರತೆ. ಪೋಷಕಾಂಶಗಳ ಜೊತೆಗೆ ಪ್ರಾಣಶಕ್ತಿ ಬಹಳ ಮುಖ್ಯ. ಆಹಾರದಿಂದ ನಮಗೆ ಶಕ್ತಿ ಇದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಮೂಗು ಹಿಡಿದ್ಬಿಟ್ರೆ, ಬಾಯಿ ಹಿಡಿದ್ಬಿಟ್ರೆ, ಉಸಿರಾಡ್ಲಿಕ್ಕೆ ಬರದಿದ್ರೆ ಒಂದು ನಿಮಿಷನೂ ಕೂಡ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪ್ರಾಣ ಒಂದು ಒಳ್ಳೆಯ ಶಕ್ತಿಯನ್ನ ನಮ್ಮ ಶರೀರದ ಈ ಅಂಗಾಂಗಗಳಿಗೆ ನೀಡುತ್ತದೆ. ಒಂದು, ಪೋಷಕಾಂಶಗಳ ಕೊರತೆ. ಎರಡನೇದ್ದು, ಪ್ರಾಣಶಕ್ತಿ ಕೊರತೆ. ಮೂರನೇದ್ದು, ಆ ಒಂದು ಶರೀರದ ಯಾವುದೇ ಭಾಗದಲ್ಲಿ ಏನಂತ ಹೇಳಿದ್ರೆ ಸರಿಯಾದ ಸ್ವಚ್ಛಂದವಾಗಿರತಕ್ಕಂಥ ವಾತಾವರಣ ಇರದಿದ್ರೆ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಸಮಸ್ಯೆಗಳು ಹೆಚ್ಚಾಗ್ತವೆ. ಅದಕ್ಕೆ ಏನಂತ ಹೇಳಿದ್ರೆ ಸ್ವಚ್ಛತೆಯ ಕೊರತೆ ಅಂತ ಹೇಳ್ತಾರೆ. ಸ್ವಚ್ಛತೆಯ ಕೊರತೆಯಿಂದ ಅಲ್ಲಿ ಕ್ರಿಮಿಗಳ ಉತ್ಪತ್ತಿ ಆಗುತ್ತೆ. ಈ ಹೇರ್ ಫಾಲಿಂಗ್ ಅನ್ನ ಕ್ರಿಮಿ ರೋಗ ಅಂತಲೂ ಕೂಡ ಕರೀತಾರೆ. ಕ್ರಿಮಿಗಳ ಒಂದು ಹಾವಳಿಯಿಂದ ಕೂದಲಿನ ಬುಡ ಏನಾಗ್ತದೆ, ಬುಡ ಸಮೇತವಾಗಿ ಕೂದಲು ಬರುತ್ತವೆ. ಕೂದಲಿನ ಆ ಒಂದು ಬುಡಗಳ ಒಂದು ನಿಶಕ್ತಿ ನಿಸತ್ವ ಆಗ್ತದೆ. ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಹಾಗೂ ಆಯುರ್ವೇದ ಕೆಲವು ಗ್ರಂಥಗಳಲ್ಲಿ ಈ ಕೂದಲಿನ ರೂಟ್ಸ್ಗಳನ್ನು ಹಾಳು ಮಾಡುವ ಕ್ರಿಮಿಗಳು ಆ ಒಂದು ಕೂದಲಿನ ಸಮಸ್ಯೆಗೆ ಮೂಲ ಕಾರಣವಾಗ್ತವೆ ಅಂತ ಹೇಳಿ ಹೇಳ್ತಾರೆ. ಹಾಗಿದ್ರೆ ಈ ಪ್ರಮುಖ ಮೂರು ಕಾರಣಗಳನ್ನು ನೋಡಿದ್ವಿ, ಇವುಗಳನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋದಾದ್ರೆ, ಆಹಾರದಲ್ಲಿ ಸಮತೋಲನ ಆಹಾರ ತಿನ್ನೋದು ಮುಖ್ಯವಾಗಿ ನಮ್ಮ ಕೂದಲಿನ ಪೋಷಣೆಗೆ ಮಿನರಲ್ಸ್ಗಳ ಅಗತ್ಯತೆ ಇರ್ತದೆ. ಜಿಂಕ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಹಿಮೋಗ್ಲೋಬಿನ್ ಆಗಿರಬಹುದು, ಇವೆಲ್ಲ ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಎಲ್ಲ ಅಂಶಗಳು ಮುಖ್ಯವಾಗಿ ಬೇಕಾಗ್ತವೆ. ಮತ್ತು ವಿಟಮಿನ್ಸ್ಗಳಲ್ಲಿ ನಮ್ಮ ಕೂದಲಿಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳು ಹೆಚ್ಚಾಗಿ ಬೇಕಾಗ್ತವೆ. ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ಗಳು ಸ್ವಲ್ಪ ಪ್ರಮಾಣದಲ್ಲಿ, ಆದರೆ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳು ಜಾಸ್ತಿ ಬೇಕಾಗ್ತವೆ. ವಿಟಮಿನ್ ಸಿ ಆಗಿರ್ಬೋದು, ವಿಟಮಿನ್ B1, B2, B3, ಆಮೇಲೆ B4, B6, ಆಮೇಲೆ B12, ಹೀಗೆ ವಿಟಮಿನ್ಸ್ಗಳು ಬೇಕಾಗ್ತವೆ. ಹಾಗೆಯೇ ಪ್ರೋಟೀನ್ ಅಂಶಗಳ ಒಂದು ಕೊರತೆಯನ್ನು ಕೂಡ ಕೂದಲಿಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳಬಹುದು. ಹೀಗೆ ಈ ಸಮರ್ಪಕವಾಗಿರುವ ಆಹಾರಗಳನ್ನು ನಾವು ಸೇವನೆ ಮಾಡಬೇಕಂದ್ರೆ ಆಹಾರದಲ್ಲಿ ಸೊಪ್ಪು, ತರಕಾರಿ, ಹಣ್ಣುಗಳು, ಮಿಲ್ಕ್ ಪ್ರಾಡಕ್ಟ್ಗಳು ಇವೆಲ್ಲ ಸೇರಿಕೊಂಡಿದ್ದರೆ ನಮ್ಮ ಆಹಾರ ಪರಿಪೂರ್ಣ ಆಹಾರ ಇರ್ತದೆ. ಮತ್ತು ಉಪ್ಪು, ಹುಳಿ, ಖಾರ, ಸಿಹಿ, ಒಗರು, ಕಹಿ ಷಡ್ರಸಗಳು ಆಹಾರದಲ್ಲಿರ್ಬೇಕು. ಇದು ಎಲ್ಲ ಸೇರಿದಾಗ ಅದು ಸಂಪೂರ್ಣ ಆಹಾರ ಆಗುತ್ತೆ. ನಾವು ಉಪ್ಪು, ಹುಳಿ, ಖಾರ, ಸಿಹಿ ಮಾತ್ರ ತಿಂತೇವೆ, ಒಗರು, ಕಹಿ ತಿನ್ನೋದಿಲ್ಲ ಅಂದರೆ ನಡೆಯೋದಿಲ್ಲ. ಹೀಗೆ ಸಮರ್ಪಕವಾಗಿರ್ತಕ್ಕಂಥ ಒಂದು ಆಹಾರ. ಒಗರು ಕಹಿ ಏನು ಮಾಡುತ್ತಂದ್ರೆ ನಮ್ಮ ಶರೀರದ ಟಾಕ್ಸಿಸಿಟಿಯನ್ನು ಕಮ್ಮಿ ಮಾಡ್ತದೆ. ಆ ಟಾಕ್ಸಿಸಿಟಿಯಿಂದನೇ ಕ್ರಿಮಿ ರೋಗಗಳು ತಲೆಯಲ್ಲಿ, ಆ ಕ್ರಿಮಿನೇ ನಮ್ಮ ಕೂದಲನ್ನು ಉದುರುವ ಸಮಸ್ಯೆಗೆ ಕಾರಣ ಆಗ್ತದೆ. ಕೆಲವರು ಪೂರ್ತಿ ಕಂಪ್ಲೀಟ್ ಬಾಂಡ್ಲಿ ಆಗಿರ್ತಾರೆ ನೋಡಿ, ಕೆಲವೊಬ್ಬರಿಗೆ ಕೂದಲು ರಿಂಗ್ ರಿಂಗ್ ಆಗಿ ಉದುರುತ್ತಾ ಇರ್ತದೆ, ಅಲೋಪೇಷ್ಯಾ ಅಂತ ಹೇಳ್ತಾರೆ, ಆಮೇಲೆ ತಿಗಳು ರೋಗ ಅಂತ ಹೇಳ್ತಾರೆ. ಇಂಥ ಸಮಸ್ಯೆಗೆ ಆ ಕ್ರಿಮಿಗಳೇ ಮೂಲ ಕಾರಣ. ಅದಕ್ಕಾಗಿ ಒಗರು, ಕಹಿ, ಹುಳಿ ಇವೆಲ್ಲವನ್ನು ಸಮರ್ಪಕವಾಗಿ ನಾವು ಸೇವನೆ ಮಾಡ್ತಾ ಹೋದರೆ ಅಂತಹ ಒಂದು ರಕ್ತ ದೋಷಗಳು ಕಮ್ಮಿ ಆಗ್ತವೆ.
ಅದರಿಂದ ಸ್ವಚ್ಛ ಆಗುತ್ತೆ. ಮೆದುಳಿನ ಜೀವಕೋಶಗಳು, ತಲೆಯ ಮತ್ತು ಸ್ಕಾಲ್ಪಿನ ಮೇಲ್ಭಾಗದಲ್ಲಿರ್ತಕ್ಕಂಥ ಕೂದಲಿನ ಜೀವಕೋಶಗಳು ಸ್ವಚ್ಛವಾಗಿರ್ತವೆ. ಅದರಿಂದ ಕೂದಲುಗಳ ಸಮಸ್ಯೆ ನಾವು ತಡೆಗಟ್ಟಬಹುದು. ಹೀಗೆ ಸಮರ್ಪಕವಾಗಿರೋ ಆಹಾರ ಮತ್ತು ಮಿಲ್ಕ್ ಪ್ರೋಟೀನ್ಗಳ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಪಿತ್ತ ವಿಕಾರಗಳು ಕಮ್ಮಿ ಆಗ್ತವೆ. ಪಿತ್ತ ವಿಕಾರಗಳು ಇಂತಹ ಸಮಸ್ಯೆಗಳಿಗೆ ರಕ್ತ ದೂಷಿತವಾಗಲಿಕ್ಕೆ, ಆ ಒಂದು ಟಾಕ್ಸಿಸಿಟಿ ಜಾಸ್ತಿ ಆಗಲಿಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು. ಹಾಗೆ ಇವುಗಳನ್ನು ಸರಿಪಡಿಸ್ಕೊಳ್ಳೋದು, ಜೊತೆಗೆ ಪ್ರಾಣಾಯಾಮದ ಅಭ್ಯಾಸ ಮಾಡೋದು. ಅದರಲ್ಲಿ ಮುಖ್ಯವಾಗಿ ಅಪಾನ ಮುದ್ರೆಯಲ್ಲಿ ಕಪಾಲಭಾತಿ, ಅನುಲೋಮ ವಿಲೋಮ, ಭ್ರಾಮರಿ ಪ್ರಾಣಾಯಾಮ. ಕೊನೆಗೆ ಶೀತಲಿ ಮತ್ತೆ ಶೀತಕಾರಿ ಹೀಗೆ ಪ್ರಾಣಾಯಾಮ ಮಾಡ್ಬೇಕು. ಇವುಗಳ ಸಂಪೂರ್ಣ ವಿವರಣೆಯನ್ನ ಕೊಟ್ಟಿದೆ ನಾವು ಒಂದು ಎಪಿಸೋಡ್ ಅಲ್ಲಿ. ಅದನ್ನ ನಾವು ನೋಡಬೇಕು ಅಂತ ಹೇಳಿದ್ರೆ ತಾವು ವೈದ್ಯಶ್ರೀ ಚನ್ನಬಸವಣ್ಣ ಅಂತೇಳಿ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ಪ್ರಾಣಾಯಾಮ ಅಂತ ಸರ್ಚ್ ಮಾಡಿದ್ರೆ ಆ ಕಂಪ್ಲೀಟ್ ಎಪಿಸೋಡ್ ನಿಮಗೆ ಸಿಗ್ತದೆ. ಒಂದೊಂದು ಪ್ರಾಣಾಯಾಮದ ಬಗ್ಗೆ ವಿಶೇಷವಾಗಿ ನಾನು ಮಾಹಿತಿ ಕೊಟ್ಟಿದ್ದೆ ಈ ಎಪಿಸೋಡ್ ನಲ್ಲಿ. ಮತ್ತೆ ಅದನ್ನ ಹೇಳ್ತಾ ಹೋದ್ರೆ ಈ ಎಪಿಸೋಡಿನ ಸಮಯ ಜಾಸ್ತಿ ಆಗುತ್ತೆ. ಅದಕ್ಕೆ ಈ ಪ್ರಾಣಾಯಾಮಗಳು ಬಹಳ ಮುಖ್ಯ ಅಂತ ನಾವು ತಿಳಿಸ್ಲಿಕ್ಕೆ ಇಚ್ಛಪಡ್ತೇವೆ. ಈ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡಲಿಕ್ಕೆ ಪ್ರಾಣಾಯಾಮ ಇಟ್ಸ್ ಅ ನ್ಯಾಚುರಲ್ ಎನರ್ಜಿ ಅಂತ ಹೇಳ್ಬೋದು. ಈ ಪ್ರಾಣಶಕ್ತಿಯ ಕೊರತೆ ಅಂತ ಹೇಳಿದ್ನಲ್ಲ, ಪ್ರಾಣಾಯಾಮ ಮಾಡೋದ್ರಿಂದ ಕೂದಲಿಗೆ ಬೇಕಾಗಿರೋ ಪ್ರಾಣಶಕ್ತಿಯ ಕೊರತೆ ಕಡಿಮೆ ಆಗುತ್ತೆ. ಮತ್ತೆ ಅಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರೋದಿಲ್ಲ. ಆ ಒಂದು ಸ್ಕಾಲ್ಪಲ್ಲಿ ಆ ಒಂದು ಕೂದಲಿನ ಜೀವಕೋಶಗಳಿಗೆ ಬೇಕಾಗಿರುವ ಸಂಚಾರ ಸರಿಯಾಗಿ ಆಗ್ತಾ ಇರೋದಿಲ್ಲ. ಅದರಿಂದನೇ ಅಲ್ಲಿ ಆ ಒಂದು ಕ್ರಿಮಿಗಳ ಉತ್ಪತ್ತಿ ಆಗ್ತಿರ್ತದೆ. ಅದಕ್ಕಾಗಿ ಸರ್ಕ್ಯುಲೇಷನ್ ಚೆನ್ನಾಗಾಯ್ತದೆ. ಈಗ ನೋಡಿ, ನಿಂತ ನೀರಿನಲ್ಲಿ ಏನಾದರೂ ನಾವು ರಾಡಿ ಮಾಡಿದ್ರೆ ಅದು ಬೇಗ ಕ್ಲೀನ್ ಆಗೋದಿಲ್ಲ. ಆದರೆ ಹರಿಯೋ ನೀರಲ್ಲಿ ನಾವೆಷ್ಟು ನಾವು ಗಲೀಜು ಮಾಡಿದರೂ ಕೂಡ ಅದು ಸ್ವಚ್ಛ ಆಗ್ತಾನೆ ಇರ್ತದೆ. ಅದಕ್ಕೆ ಹರಿಯೋ ನೀರು ಕಲ್ಮಶವಾಗೋದಿಲ್ಲ. ಅದೇ ರೀತಿ ನಮ್ಮ ಶರೀರದಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಿತ್ತು ಅಂದರೆ ಎಲ್ಲೂ ಕಲ್ಮಶಗಳು ಡೆಪಾಸಿಟ್ ಆಗೋದಿಲ್ಲ. ಆ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡತಕ್ಕಂಥ ಶಕ್ತಿ ಪ್ರಾಣಾಯಾಮಕ್ಕಿದೆ. ಈ ಪ್ರಾಣಾಯಾಮದ ಅಭ್ಯಾಸವನ್ನು ತಾವು ಮಾಡೋದ್ರಿಂದ, ಈ ಪ್ರಾಣಾಯಾಮಗಳಿಂದ ನಿಮ್ಮಲ್ಲಿ ಸರ್ಕ್ಯುಲೇಷನ್ ಸಿಸ್ಟಮ್ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ನಿಮ್ಮಲ್ಲಿ ಯಾವ ಒಂದು ಜೀವಕೋಶಗಳು ಕೂಡ ಸಮಯಕ್ಕೆ ಮೊದಲೇ ಡಿಜನರೇಷನ್ ಆಗೋದಿಲ್ಲ. ಆ ಸಮಯಕ್ಕೆ ಮೊದಲೇ ಡಿಜನರೇಷನ್ ಆಗೋದ್ರಿಂದ ಇಂಥ ಸಮಸ್ಯೆಗಳು ಹೆಚ್ಚಾಗ್ತವೆ. ಅದಕ್ಕೆ ಈ ಪ್ರಾಣಾಯಾಮಗಳ ಅಭ್ಯಾಸವನ್ನು ಮಾಡಿ. ಮುಖ್ಯವಾಗಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಕೂದಲಿನ ಪೋಷಣೆಗೆ ಬಹಳ ವರದಾನ ಅಂತ ಹೇಳ್ಬೋದು. ಮತ್ತು ಈ ಬ್ಲ್ಯಾಕ್ ಬೆರಿ, ಬ್ಲೂಬೆರಿ, ಕರಿ ದ್ರಾಕ್ಷಿ ಇವೆಲ್ಲ ಕೂದಲಿನ ಪೋಷಣೆಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತವೆ. ಆಮೇಲೆ ಸೋರೆಕಾಯಿ ಜ್ಯೂಸು, ಬೂದುಕುಂಬಳಕಾಯಿ ಜ್ಯೂಸ್ ಕೂಡ ಬಹಳ ಒಳ್ಳೆಯದು. ಒಬೆಸಿಟಿ ಇರ್ತಕ್ಕಂಥವ್ರಿಗೆ ಈ ಒಂದು ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಆದಾಗ ಇವು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತವೆ. ಹಾಗೂ ಒಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ನಿಮಗೆ ಹೇಳ್ತೇನೆ. ಮೆಂತ್ಯ ಮತ್ತು ಒಂದು ಮುಷ್ಟಿ ಮೆಂತ್ಯ ನೀರಿನಲ್ಲಿ ನೆನೆಸ್ಬೇಕು ರಾತ್ರಿ. ಅದನ್ನು ಬೆಳಗ್ಗೆ ಎದ್ದು ನೆನೆಸಿರ್ತಕ್ಕಂಥ ಆ ಒಂದು ಮುಷ್ಟಿ ಮೆಂತ್ಯ, ಅದರಲ್ಲಿ ಒಂದು 100-200 ಗ್ರಾಮ್ನಷ್ಟು ಈರುಳ್ಳಿ, ಆಮೇಲೆ ಒಂದು 40-50 ಕರಿಬೇವಿನ ಎಲೆ, ಅದರ ಜೊತೆಗೆ ಒಂದು 4-6 ಚಮಚದಷ್ಟು ನಿಂಬೆಹಣ್ಣಿನ ರಸ ಇಷ್ಟು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕಿ ಪೇಸ್ಟ್ ತಯಾರಿಸ್ಕೊಡಿ. ಆ ಪೇಸ್ಟನ್ನು ತಲೆಗೆ ಅಪ್ಲೈ ಮಾಡಿ, ಚೆನ್ನಾಗಿ ಕೂದಲಿನ ರೂಟ್ಸ್ಗೆ ತಲುಪೋ ಹಾಗೆ ಅಪ್ಲೈ ಮಾಡಿ, ಒಂದು ತಾಸಿನ ನಂತರ ಅಂಟ್ವಾಳ್ಕಾಯಿಯ ನ್ಯಾಚುರಲ್ ಶ್ಯಾಂಪು ನೀವು ಮನೆಯಲ್ಲೇ ಮಾಡಿಕೊಂಡು ಅದನ್ನು ಏನು ಮಾಡಬೇಕಂದ್ರೆ ತಲೆ ತೊಳಿಬೇಕು. ಅಂಟ್ವಾಳ್ಕಾಯಿ ನ್ಯಾಚುರಲ್ ಶ್ಯಾಂಪು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದಂದರೆ, ರಾತ್ರಿ ಅಂಟ್ವಾಳ್ಕಾಯಿ ಪುಡಿಯನ್ನು ಜಜ್ಜಿ ನೀರನ್ನ ನೆನೆಸಿ, ಬೆಳಗ್ಗೆ ಎದ್ದು ಅದನ್ನು ಅದೇ ನೀರಿನಲ್ಲಿ ಕುದಿಸಿ, ಒಂದು ಗ್ಲಾಸ್ ನೀರಿನಲ್ಲಿ ನೆನೆಸಿದರೆ ಒಂದು ಮುಷ್ಟಿ ಇಟ್ಟು ಅದೇ ನೀರಿನಲ್ಲಿ ಕುದಿಸಿ, ಅದು ಕುದ್ದ ಮೇಲೆ ಅದನ್ನು ಸ್ವಲ್ಪ ಪೇಸ್ಟ್ ಥರ ಆದಮೇಲೆ ಅದನ್ನು ಏನು ಮಾಡಬೇಕು, ಬಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಡ್ಕೊಳ್ಬೇಕು. ಅದು ಅಂಟ್ವಾಳ್ಕಾಯಿಯ ಶ್ಯಾಂಪು ಆಗುತ್ತೆ ನ್ಯಾಚುರಲ್ಲಿ ಬೆಳಗ್ಗೆ. ಅದರಿಂದ ತಲೆ ತೊಳಿಬೇಕು. ಇದಿಷ್ಟು ಮಾಡಿದ್ರೆ ನಿಮ್ಮ ಕೂದಲಿನ ಆರೈಕೆ ಪೋಷಣೆ ಚೆನ್ನಾಗಿರುತ್ತೆ. ಮಲಬದ್ಧತೆ, ಅಜೀರ್ಣದ ಸಮಸ್ಯೆಗಳು ಕೂದಲಿನ ಆರೋಗ್ಯದ ಸಮಸ್ಯೆಗೆ ಮುಖ್ಯ ಕಾರಣ ಆಗಿರೋದ್ರಿಂದ, ರಾತ್ರಿ ಮಲಗುವ ಮುನ್ನ
ಒಂದು ಗ್ಲಾಸ್ ಬಿಸಿ ಹಾಲಿನಲ್ಲಿ ಒಂದು 2-3 ಚಮಚ ಹರಳೆಣ್ಣೆ ಹಾಕಿ ಸೇವನೆ ಮಾಡಿ. ಹಾಲಿಲ್ಲ, ಒಳ್ಳೆ ಹಾಲು ಸಿಗ್ತಾ ಇಲ್ಲ ಅಂದರೆ ಬಿಸಿನೀರಿನಲ್ಲಿ ಅದನ್ನು ಹಾಕಿ ಸೇವನೆ ಮಾಡ್ಬೋದು. ಇದಿಷ್ಟು ಮಾಡೋದ್ರಿಂದ ಭಾಳ ಒಳ್ಳೆ ರೀತಿಯಲ್ಲಿ ನಿಮಗೆ ಕೂದಲಿನ ಒಂದು ಆರೋಗ್ಯದ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಹಾಗೆಯೇ ಒಂದು ಆಯಿಲನ್ನು ಮಾಡ್ಕೊಳ್ಳಿಕ್ಕೆ ಹೇಳ್ತೇನೆ. ಏನು ಅಂತ ಹೇಳಿದ್ರೆ, ಒಂದು 1/4 kg ದಾಸವಾಳದ ಹೂವು ಎಲೆ, 1/4 kg ಈರುಳ್ಳಿ ಪೇಸ್ಟು, 1/4 kg ಮೆಂತ್ಯದ ಪೇಸ್ಟು, ಆಮೇಲೆ 1/4 kg ಈ ಏನಂತ ಹೇಳಿದ್ರೆ ಜೇಕಿನ ಹುಲ್ಲು ಅಂತ ಬರ್ತದೆ. ಅಥವಾ ಜೇಕಿನ ಹುಲ್ಲು ಸಿಗಲಿಲ್ಲ ಅಂದರೆ ಗರಿಕೆ, ಆ ಒಂದು ಹುಲ್ಲಿನ ಪೇಸ್ಟ್ ಅಂತ ತಯಾರಿಸ್ಕೊಳ್ಳಿ. ಇವೆಲ್ಲವನ್ನು ಏನು ಮಾಡಿ ಅಂತ ಹೇಳಿದ್ರೆ, 1 L ನೀರಿನಲ್ಲಿ ಹಾಕಿ ಕುದಿಸಿ ಅದು ಕುದ್ದು ಕುದ್ದು ಕಷಾಯ ಆಗಿ ಅದೇನಾಗುತ್ತೆ ಅಂತ ಹೇಳಿದ್ರೆ 1 L ಇಳಿಬೇಕು. ಆವಾಗ ಆ ಕಷಾಯವನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ. ಆ ಕಷಾಯ 1 L ಕಷಾಯವನ್ನು ಪುನಃ 1 L ಎಳ್ಳೆಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಆ ಕಷಾಯದ ಆ ಒಂದು ನೀರಿನ ಅಂಶ ಎಲ್ಲ ಹೋಗಿ ಆ ಒಂದು ಅದರಲ್ಲಿರ್ತಕ್ಕಂಥ ಔಷಧಿ ಸತ್ವ ಎಣ್ಣೆಯಲ್ಲಿ ಸೇರಿದಾಗ ಅದು ದಿ ಬೆಸ್ಟ್ ವರ್ಲ್ಡ್ ನಂಬರ್ 1 ಹೇರ್ ಆಯಿಲ್ ಆಗುತ್ತೆ. ಅದನ್ನು ತಾವು ತಲೆಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತಲೆ ಕೂದಲಿನ ಆರೋಗ್ಯದ ಸಮಸ್ಯೆಗಳಿಂದ ತಾವು ಮುಕ್ತರಾಗಬಹುದು. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಮೇಲೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು 5 ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರುತ್ತೆ. ಅಲ್ಲಿ ಯೋಗ, ಆಯುರ್ವೇದ, ಆಹಾರ ಪದ್ಧತಿಯ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ತೇವೆ. ಅದನ್ನು ಸರಿಯಾಗಿ ತಾವು ಫಾಲೋ ಮಾಡಿದ್ರೆ 106 ವರ್ಷ ಔಷಧಿ ಇಲ್ಲದೆ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥ.